ಅಥನಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಹದಿನೆಂಟು ಕೆಜಿ ಗಾಂಜಾ ಮತ್ತು ಆರೋಪಿ ಬಂಧನ ಬೆಳಗಾವಿ ಪೊಲೀಸ್ ಅಧೀಕ್ಷಕರು ಲಕ್ಷ್ಮಣ್ ನಿಂಬರ್ಗಿ ಐಪಿಎಸ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಅಮರನಾಥ್ ರೆಡ್ಡಿ ಕೆಎಸ್ಪಿಎಸ್ ಬೆಳಗಾವಿ ಇವರ ಮಾರ್ಗದರ್ಶನದಲ್ಲಿ ಅಥಣಿ ಡಿಎಸ್ಪಿ ಶ್ರೀ ಎಸ್ ವಿ ಗಿರೀಶ್ ಹಾಗೂ ಅಥನಿ ಸಿಪಿಐ ಶಂಕರಗೌಡ ಬಸನ್ಗೌಡರ ಇವರ ಉಸ್ತುವಾರಿಯಲ್ಲಿ ಪಿಎಸ್ಐ ಕುಮಾರ್ ಹಾಡ್ಕರ್ ನೇತೃತ್ವದಲ್ಲಿ ಅಥಣಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಸಿಎಸ್ಸಿ ಮಾಯಪ್ಪ ದೊಡಮನಿ ಸಾಬೀರ್ಕರ್ ಕೆಬಿ ಶಿರಗೂರ್ ಎಸ್ ಎಸ್ಜಿ ಮನ್ನಾಪುರ್ ಇವರನ್ನೊಳಗೊಂಡ ತಂಡವು ಆರೋಪಿ ಕರೆಪ್ಪ ಶ್ರೀಪಣ್ಣ ಐನಾಪುರೆ ಊರ್ ದೇವಕತೆ ಸಾಕಿನ್ ಹನುಮಾಪುರ್ ಹಾಲಿ ಮದಬಾವಿ ಗುತ್ತಿ ನಿವಾಸಿ ಈತನು ತನ್ನ ಸ್ವಂತ ಪಾಯ್ದೆಗೋಸ್ಕರ ಯಾವುದೇ ಪಾಸ್ ಮತ್ತು ಪರ್ಮಿಟ್ ಇಲ್ಲದೆ ಅಕ್ರಮವಾಗಿ ಗಾಂಜಾ ಗಿಡಗಳನ್ನು ತನ್ನ ಜಮೀನಿನಲ್ಲಿ ಬೆಳೆಸಿ ಅವುಗಳನ್ನು ಕಿತ್ತು ಮಾರಾಟ ಮಾಡುವ ಸಲುವಾಗಿ ತನ್ನ ಮನೆಯ ಮುಂದೆ ಇಟ್ಟುಕೊಂಡಾಗ ದಾಳಿ ಮಾಡಿ ಹಿಡಿದು ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಕಿಮ್ಮತ್ತಿನ ಹದಿನೆಂಟು ಕೆಜಿ ತೂಕದ ಗಾಂಜಾ ಜಪ್ತ್ ಮಾಡಿ ವಶಕ್ಕೆ ಪಡೆದು ಸದರಿ ಆರೋಪಿತನನ್ನು ದಸ್ಕಿರಿ ಮಾಡಿ ಈ ಬಗ್ಗೆ ಅಥಣಿ ಪೊಲೀಸ್ ಠಾಣೆಯಲ್ಲಿ ತನಿಖೆ ಕೈಗೊಂಡಿದ್ದಾರೆ ಅಥಣಿ ತಾಲೂಕಿನ ಹಲವೆಡೆ ಇಂತಹ ಪ್ರಕರಣಗಳನ್ನು ಪತ್ತೆ ಮಾಡಿದ ಅಥಣಿ ಪಿಎಸ್ಐ ಕುಮಾರ್ ಹಾಡ್ಕರ್ ಸಿಬ್ಬಂದಿಗಳಾದ ಎಂಬಿ ದೊಡಮನಿ ಎಎ ಈರ್ಕರ್ ಶಿರ್ಗೂರ್ ಹಾಗೂ ಎಸ್ಜಿ ಮನ್ನಾಪುರ್ ಇವರನ್ನೊಳಗೊಂಡ ಸದರಿ ತನಿಖಾ ತಂಡದ ಕಾರ್ಯವನ್ನು ಶ್ಲಾಘಿಸಿ ಆರಕ್ಷಕ ಅಧೀಕ್ಷಕರು ಬೆಳಗಾವಿ ರವರು ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರ ನೀಡಿದ್ದು ಅಥಣಿ ತಾಲೂಕಿನಲ್ಲಿ ಅಕ್ರಮ ಚಟುವಟಿಕೆಗಳನ್ನು ಮಟ್ಟಹಾಕುತ್ತಿರುವ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ